ಲಾಕ್ಡೌನ್ ನಡುವೆಯೂ ಅಲ್ಲಲ್ಲಿ ಸಿನಿ ತಾರೆಯರ ಮದುವೆ ಸಮಾರಂಭಗಳು ಮದುವೆ ಮಾತುಕತೆಗಳು ಹೀಗೆ ಶುಭ ಸಮಾರಂಭಗಳು ನಡೀತಾನೆ ಇದೆ ಇದೀಗ ಕನ್ನಡದ ಪ್ರಖ್ಯಾತ ನಟಿ ತಾನು ಮದುವೆಯಾಗ್ತಾ ಇರುವ ಹುಡುಗನ ಬಗ್ಗೆ ಹೇಳಿಕೊಂಡಿದ್ದಾರೆ ಪ್ರೀತಿಸಿದ ಯುವಕನ ಜೊತೆಗೆ ಸಪ್ತಪದಿ ತುಳಿಯಲಿದ್ದೇನೆ ಅಂದಿದ್ದಾರೆ ಕನ್ನಡ ಸಿನಿಮಾದ ನಟಿ ಆದರೆ ಮದುವೆ ಯಾವಾಗ ಲಾಕ್ಡೌನ್ ನಡುವೆ ಮದುವೆ ಆಗ್ತಾರಾ ಅಂದ ಹಾಗೆ ಆ ನಟಿ ಯಾರು ಎಲ್ಲ ಪ್ರಶ್ನೆಗೆ ಉತ್ತರಿಸ್ತೀವಿ ನೋಡಿ ಇಂದು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತವನ್ನು ಉದ್ದೇಶಿಸಿ ನಾಲ್ಕನೇ ಬಾರಿ ಭಾಷಣವನ್ನ ಮಾಡಿದ್ದಾರೆ ನಮ್ಮ ನಿಮ್ಮೆಲ್ಲರ ಆರೋಗ್ಯದ ಹಿತದೃಷ್ಟಿಯಿಂದ ಮೇ ಮೂರರ ತನಕವೂ ಕಟ್ಟುನಿಟ್ಟಿನ ಲಾಕ್ಡೌನ್ ವಿಸ್ತರಣೆ ಮಾಡಲಾಗಿದೆ ಮೇ ಮೂರರ ತನಕವೂ ಪ್ರತಿಯೊಬ್ಬರು ಮನೆಯಲ್ಲಿಯೇ ಇರಬೇಕು ಎಂಬುದಾಗಿ ಪ್ರಧಾನಿ ಮೋದಿಯವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಇನ್ನು ಈ ನಡುವೆ ಖ್ಯಾತ ನಟ ನಟಿಯರು ಮದುವೆಯಾಗಿ ಹೊಸ ಜೀವನವನ್ನ ಆರಂಭಿಸಿದ್ದಾರೆ ಅವರಲ್ಲಿ ಕಾಮಿಡಿ ಕಿಲಾಡಿ ಖ್ಯಾತಿಯ ಸಂತೋಷ್ ಹೊಂಬಣ್ಣ ಸಿನಿಮಾ ಖ್ಯಾತಿಯ ನಟ ಅರ್ನವ್ ವಿನ್ಯಾಸ್ ಮತ್ತು ನಟಿ ವಿಹಾನ ಮದುವೆಯಾಗಿದ್ರೆ ನಟ ನಿಖಿಲ್ ಕುಮಾರಸ್ವಾಮಿ ಮತ್ತು ರೇವತಿಯವರು ಇದೇ ಬರುವ ಹದಿನೇಳನೇ ತಾರೀಕಿನಂದು ಮನೆಯಲ್ಲಿಯೇ ಸಪ್ತಪದಿ ತುಳಿಯಲಿದ್ದಾರೆ ಇದರ ಜೊತೆಗೆ ತಾನೂ ಕೂಡ ಒಬ್ಬರನ್ನ ಪ್ರೀತಿಸ್ತಾ ಇದ್ದೇನೆ ಅವರನ್ನೇ ಮದುವೆಯಾಗಲಿದ್ದೇನೆ ಅಂದಿದ್ದಾರೆ ಕನ್ನಡದ ಈ ನಟಿ ಆದರೆ ಆ ಹುಡುಗನಿಗೆ ಈಗಾಗಲೇ ಒಂದು ಮದುವೆಯಾಗಿದೆ ಆದರೆ ಒಂದೇ ವರ್ಷದಲ್ಲಿ ಬೇರೆ ಬೇರೆಯಾಗಿದ್ದಾರೆ ಅಂದಹಾಗೆ ಆ ನಟಿ ಬೇರಾರುವಲ್ಲ ನಟ ಯಶ್ ಜೊತೆ ಗೂಗ್ಲಿ ಸಿನಿಮಾದಲ್ಲಿ ನಟಿಸಿ ಕನ್ನಡ ಸಿನಿ ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿರುವ ನಟಿ ಕೃತಿಕರ ಬಂದ ಮುದ್ದುಮುಖದ ಈ ಚೆಲುವೆ ಸಾಕಷ್ಟು ಕನ್ನಡ ಚಿತ್ರದಲ್ಲಿ ಅಭಿನಯಿಸಿ ಯಶಸ್ವಿಯಾಗಿದ್ದಾರೆ ಇದೀಗ ಬಾಲಿವುಡ್ ನಟ ಪುಲ್ಕಿತ್ ಸಾಮ್ರಾಟ್ ಜೊತೆ ವಿವಾಹವಾಗುವ ಸುಳಿವನ್ನ ನೀಡಿದ್ದಾರೆ ಈ ಲಾಕ್ಡೌನ್ ವೇಳೆ ನಟ ಪುಲ್ಕಿತ್ ಹಾಗೂ ಕೃತಿಕರ ಬಂದ ಜೊತೆಯಲ್ಲಿಯೇ ಇದ್ದಾರೆ ಲೀವ್ ಇನ್ ರಿಲೇಷನ್ಶಿಪ್ನಲ್ಲಿರುವ ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಸುಂದರ ಸಮಯ ಅಂದಿದ್ದಾರೆ ಪುಲ್ಕಿತ್ ಸಾಮ್ರಾಟ್ ನನ್ನನ್ನ ತುಂಬಾ ಚೆನ್ನಾಗಿ ನೋಡಿಕೊಳ್ತಾ ಇದ್ದಾರೆ ನನಗೆ ಯಾವುದೇ ಮನೆ ಕೆಲಸ ಮಾಡೋದಕ್ಕೆ ಬಿಡಲ್ಲ ಆತನ ಹಾಗೆ ಇರುವ ವ್ಯಕ್ತಿಯನ್ನ ನಾನೆಲ್ಲೂ ನೋಡಿಲ್ಲ ಆದರೆ ಮದುವೆ ಬಗ್ಗೆ ಮಾತಾಡಿರುವ ಕೃತಿ ಈಗಲೇ ಮದುವೆ ಆಗಲ್ಲ ಪುಲ್ಕಿತ್ ಈಗಲೇ ಮದುವೆಗೆ ಸಿದ್ಧವಿಲ್ಲ ನನಗೂ ಅಷ್ಟೇ ಈಗಲೇ ಮದುವೆ ಆಗೋದಕ್ಕೆ ಇಷ್ಟವಿಲ್ಲ ಯಾಕಂದ್ರೆ ಆತ ಇನ್ನೂ ಬಚ್ಚ ಹಾಗಾಗಿ ಮದುವೆಯನ್ನ ಮುಂದೂಡಿದ್ದೇವೆ ಅಂತ ಹೇಳಿದ್ದಾರೆ ನಟಿ ಕೃತಿಕರ ಬಂದ ಒಟ್ಟಿನಲ್ಲಿ ಸ್ಯಾಂಡಲ್ವುಡ್ ನಟಿಯ ಮದುವೆ ಸದ್ಯದಲ್ಲೇ ನಡೆಯಲಿದೆ ಅನ್ನೋದು ಮಾತ್ರ ನಿಜ ಸದ್ಯ ಈಗ ಲಾಕ್ಡೌನ್ ಇದೆಲ್ಲ ಮುಗಿದ ಬಳಿಕ ಕೃತಿಕರ ಬಂದ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ